السلام علیکم ورحمۃ اللہ وبرکاتہ. نانو ذوالقرنین تم مندے ಇಂದು ಇಸ್ಲಾಂ ಮತ್ತು ಭಯೋತ್ಪಾದನೆ ಎಂಬ ವಿಷಯದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಕೆಲವು ವಿಷಯಗಳನ್ನು ಇಡುತ್ತಿದ್ದೇನೆ. ಸಮಾಜದಲ್ಲಿ ಅಶಾಂತಿ ತೊಂದರೆಗಳು ಆಗಾಗ ಬರುತ್ತಲೇ ಇರುತ್ತವೆ. ಆದ್ದರಿಂದ ಜನಸಾಮಾನ್ಯರು ತೊಂದರೆಗೆ ಗುರಿಯಾಗುವುದು ಸಹ ಹೆಚ್ಚುತ್ತದೆ. ಈ ನಿಟ್ಟಿನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತತ್ವ ಸಂದೇಶಗಳನ್ನು ಕಾಲಕಾಲಕ್ಕೆ ಪುನರ್ಮನನ ಮಾಡಬೇಕಾದ ಅಗತ್ಯವಿದೆ. ಪ್ರತಿಯೊಂದು ಜನಾಂಗಕ್ಕೂ ಹಾಗೂ ಯುವ ಪೀಳಿಗೆಗೆ ಇಂತಹ ಅರಿವನ್ನು ಮೂಡಿಸುವ ಕೆಲಸ ನಡೆಯಲೇಬೇಕಾಗಿದೆ. ಆದ ಕಾರಣ ನಾನು ಜುಲ್ಕರ್ನೈನ್ ತಮ್ಮ ಮುಂದೆ ಆ ವಿಷಯದ ಬಗ್ಗೆ ಕೆಲವು ಮಾತುಗಳನ್ನು ಇಡುತ್ತಿದ್ದೇನೆ. ಇತ್ತೀಚಿನ ಮಾಧ್ಯಮಗಳಲ್ಲಿ ಇಸ್ಲಾಂ ಮೂಲಭೂತವಾದ ಕುರಿತಂತೆ ಬಹಳಷ್ಟು ಗಮನವನ್ನು ನೀಡಲಾಗಿದೆ. ದುರದೃಷ್ಟವಾತ್ ಪಾಶ್ಚಾತ್ಯ ಮಾಧ್ಯಮಗಳಲ್ಲಿ ಪೂರ್ವಗ್ರಹ ಪೀಡಿತ ವರದಿಗಳಿಂದಾಗಿ ಮತ್ತು ಕೆಲ ಅಜ್ಞಾನಿ ಮುಸ್ಲಿಂ ಕೃತ್ಯಗಳಿಂದಾಗಿ ಇಸ್ಲಾಂ ಶಬ್ದವು ಭಯೋತ್ಪಾದನೆ ಶಬ್ದದ ಸಮಾನಾರ್ಥವಾಗಿ ಬಿಟ್ಟಿದೆ. ಕೆಲ ಅಡ್ಡದಾರಿ ಹಿಡಿದಿರುವ ಜನರ ಭಯೋತ್ಪಾದನಾ ಕೃತ್ಯವನ್ನು ಇಸ್ಲಾಂ ಸಂಪೂರ್ಣವಾಗಿ ನಿಷೇಧಿಸುತ್ತದೆ. ಎಲ್ಲ ಧರ್ಮಗಳಲ್ಲಿಯೂ ವಿವಿಧ ಪಂಥಗಳಲ್ಲಿಯೂ ಅಡ್ಡದಾರಿ ಹಿಡಿದಿರುವ ಅನುಯಾಯಿಗಳು ಇದ್ದೇ ಇರುತ್ತಾರೆ. ಧರ್ಮಗಳ ಬೋಧನೆಗಳನ್ನು ನೋಡಬೇಕೇ ವಿನಃ ಇಂತಹ ಜನರ ಕೃತ್ಯಗಳನ್ನಲ್ಲ. ದೌರ್ಭಾಗ್ಯದ ವಿಷಯವೇನೆಂದರೆ ಒಬ್ಬ ಮುಸ್ಲಿಮನು ಒಂದು ಹೇಯ ಕೃತ್ಯವೆಸಗಿದಾಗ ಮಾಧ್ಯಮಗಳು, ಇಡೀ ಮಾಧ್ಯಮಗಳು ಆತನನ್ನು ಇಸ್ಲಾಂ ಭಯೋತ್ಪಾದಕನೆಂದು ಹೆಸರಿಸುತ್ತಾರೆ. ಬೋಸ್ನಿಯಾ, ಉತ್ತರ ಐರ್ಲೆಂಡ್, ಅಮೇರಿಕಾ, ಮಯಾಮ್ನಾರ್ ಹಾಗೂ ಇತರೆ ಅನ್ಯ ದೇಶಗಳಲ್ಲಿ ಕ್ರೈಸ್ತ ಹಾಗೂ ಅನ್ಯ ಧರ್ಮದವರು ಭಯೋತ್ಪಾದನೆ ಕೃತ್ಯವನ್ನೆಸಗಿದಾಗ ಭಯೋತ್ಪಾದನೆಯ ಹೆಸರಿನ ಜೊತೆ ಎಂದೂ ಮಾಧ್ಯಮಗಳು ಅವರ ಧರ್ಮವನ್ನು ಹೆಸರಿಸುವುದಿಲ್ಲ. ಇಂತಹ ಘಟನೆಗಳ ಪರಾಮರ್ಶೆ ಮಾಡಿದಾಗ ಮಾಧ್ಯಮಗಳು ಇಬ್ಬಗೆಯ ನೀತಿಯನ್ನು ಅನುಸರಿಸುತ್ತಿರುವುದು ನಿಚ್ಚಳವಾಗುತ್ತದೆ. ಯಾವುದೇ ಮುಸ್ಲಿಮನು ಇಂತಹ ಕೃತ್ಯಗಳನ್ನು ಮಾಡಿದಾಗ ಇಸ್ಲಾಂ ಧರ್ಮವನ್ನು ಇವರ ಹೊಣೆಗಾರರನ್ನಾಗಿಸಲಾಗುತ್ತದೆ. ಭಯೋತ್ಪಾದನೆಗೆ ಯಾವುದೇ ಧರ್ಮ ಮತ್ತು ದೇಶವಿಲ್ಲ. ರಾಷ್ಟ್ರದ ಸಮುದಾಯದ ವಿರುದ್ಧ ದ್ವೇಷವನ್ನು ಹರಡುವ, ದೇಶದ ಕಾನೂನುಗಳನ್ನು ಉಲ್ಲಂಘಿಸುವ ಪ್ರತಿಯೊಂದು ಸಂಘ ಸಂಸ್ಥೆಯು ರಾಷ್ಟ್ರ ವಿರೋಧಿ ಮತ್ತು ಭಯೋತ್ಪಾದಕವಾಗಿದೆ. ಯಾವ ಧರ್ಮದ ಪಂಥದ ಅನ್ಯಾಯಿಗಳೇ ಆಗಿರಲಿ, ಭಯೋತ್ಪಾದಕರು ಭಯೋತ್ಪಾದಕರೇ ಆಗಿರುವರು. ವಾಸ್ತವವಾಗಿ ದುಷ್ಟ ಮನೋವೃತ್ತಿಯ ಕೆಲ ಜನರು ತಮ್ಮ ರಾಜಕೀಯ ಉದ್ದೇಶದ ಸಾಧನೆಗಾಗಿ ಅಥವಾ ತಮ್ಮನ್ನು ವಿರೋಧಿಸುವವರನ್ನು ದುರ್ಬಲಗೊಳಿಸಲು ಭಯೋತ್ಪಾದನೆಯ ಜಾಲವನ್ನು ದೇಶಾದ್ಯಂತ ಈಗ ಹರಡಿದ್ದಾರೆ. ಮುಸ್ಲಿಮರಾದ ನಾವು ಭಯೋತ್ಪಾದನೆಯನ್ನು ವಿರೋಧಿಸುತ್ತೇವೆ.
ಇಸ್ಲಾಂ ಎಲ್ಲ ಧರ್ಮಗಳಿಗಿಂತಲೂ ಹೆಚ್ಚಾಗಿ ಉಗ್ರವಾದವನ್ನು ವಿರೋಧಿಸುತ್ತದೆ. ಹೀಗಿದ್ದು ಉಗ್ರವಾದದ ಪಟ್ಟಿಯಲ್ಲಿ ಮುಸ್ಲಿಮರು ಮುಂಚೂಣಿಯಲ್ಲಿರಲು ಕಾರಣವೇನು? ಉಗ್ರವಾದಿ ಎಂದ ಕೂಡಲೇ ಟೋಪಿ ಇಟ್ಟು ಗಡ್ಡ ಬೆಳೆಸಿದ ವ್ಯಕ್ತಿಯ ಚಿತ್ರಣ ಮನದಲ್ಲಿ ಮೂಡಿಬರಲು ಕಾರಣವೇನು? ಈ ರೀತಿಯ ಭಾವನೆಯನ್ನು ಜಗತ್ತಿನ ಸಮಸ್ತ ಜನರ ಮಸ್ತಿಷ್ಕಗಳಲ್ಲಿ ಮೂಡಿಸಲಾಗಿದೆ. ಅದಕ್ಕೆ ಹಲವಾರು ಕಾರಣಗಳುಂಟು. ಉಗ್ರವಾದದ ಪಟ್ಟಿಯಲ್ಲಿ ಮುಸ್ಲಿಮರು ಮುಂಚೂಣಿಯಲ್ಲಿದ್ದಾರೆಯೇ ಎಂಬುದನ್ನು ನಾವೆಲ್ಲರೂ ಕೂಲಂಕುಷವಾಗಿ ಪರಿಶೀಲಿಸಿದಾಗ ಸಿಗುವ ಉತ್ತರವೇ ಬೇರೆ. 14 ಶತಮಾನಗಳಿಂದಲೂ ಜಾಗತಿಕ ಮಟ್ಟದಲ್ಲಿ ಇಸ್ಲಾಮಿನ ವಿರುದ್ಧ ಅನೇಕ ತಂತ್ರ ಷಡ್ಯಂತ್ರಗಳನ್ನು ಕಾಲಕಾಲಕ್ಕೆ ಹೆಣೆಯಲಾಗುತ್ತಿದೆ. ಇಸ್ಲಾಂ ಇತರರ ಕತ್ತು ಕಡಿದು ಕೊಲ್ಲುವ ಧರ್ಮ, ಮಹಿಳೆಯರಿಗೆ ಯಾವುದೇ ಸ್ಥಾನಮಾನಗಳನ್ನು ನೀಡದ ಧರ್ಮ, ಮುಸ್ಲಿಮರಿಗೆ ಆಡಳಿತ ಸಿಕ್ಕಿದರೆ ಮುಸ್ಲಿಮೇತರರಿಗೆ ಬದುಕಲು ಬಿಡದ ಧರ್ಮ ಎಂಬಿತ್ಯಾದಿ ಅಪಪ್ರಚಾರಗಳನ್ನು ಹರಡಿ ಮುಸ್ಲಿಮೇತರರನ್ನು ಇಸ್ಲಾಮಿನ ವಿರುದ್ಧ ಮತ್ತು ಇಸ್ಲಾಂ ಭಯೋತ್ಪಾದನೆಯ ಧರ್ಮ ಮುಸಲ್ಮಾನರ ವಿರುದ್ಧ ಎತ್ತಿಕಟ್ಟುವ ಪ್ರಯತ್ನ ನಿರಂತರವಾಗಿ ನಡೆಯುತ್ತಲೇ ಇದೆ. ಇಸ್ಲಾಂ ಭಯೋತ್ಪಾದನೆಯ ಧರ್ಮವೇ ಅಥವಾ ಶಾಂತಿಯ ಧರ್ಮವೇ ಎಂದು ತಿಳಿಯಬೇಕಿದ್ದರೆ ಅದರ ಪ್ರಮಾಣ ಗ್ರಂಥಗಳಾದ ಪವಿತ್ರ ಖುರಾನ್ ಮತ್ತು ಸಹಿ ಹದೀಸ್ಗಳನ್ನು ನೋಡಬೇಕೇ ವಿನಃ ಅವರ ಅನ್ಯಾಯಿಗಳೆಂದು ಹೇಳಿಕೊಳ್ಳುವವರನ್ನಲ್ಲ. ಈ ಎಲ್ಲ ರಾಷ್ಟ್ರಗಳ ಹಾಗೆಯೇ ಎಲ್ಲ ಯಾವುದೇ ನಿರಪರಾಧಿಯ ಹತ್ಯೆಯನ್ನು ಇಡೀ ಮಾನವ ಕುಲದ ಹತ್ಯೆ ಎಂದು ಖುರಾನ್ ಪರಿಗಣಿಸುತ್ತದೆ. ಆದ್ದರಿಂದ ದೇಶದ ಒಳಗೆ ಹಾಗೂ ದೇಶದ ಹೊರಗೆ ನಡೆಯುತ್ತಿರುವ ಭಯೋತ್ಪಾದನೆ ಕೃತ್ಯಗಳನ್ನು ನಾವು ಮುಚ್ಚುಮರೆಯಿಲ್ಲದೆ ಖಂಡಿಸುತ್ತೇವೆ. ಘಟನೆಯ ಕೂಲಂಕುಷ ತನಿಖೆ ನಡೆಸಿ ಅಪರಾಧ ಸಾಬೀತುಗೊಂಡವರ ಮೇಲೆ ಉಗ್ರ ಕ್ರಮ ತೆಗೆದುಕೊಳ್ಳಬೇಕೆಂದು ಸರ್ಕಾರವನ್ನು ನಾವು ಆಗ್ರಹಿಸುತ್ತೇವೆ. ನಾವು ಭಯೋತ್ಪಾದನೆ ಕೃತ್ಯಗಳನ್ನು ದ್ವೇಷಿಸುತ್ತೇವೆ ಎಂದು ಈ ಮೂಲಕ ನಾನು ಹೇಳಲು ಬಯಸುತ್ತೇನೆ. ಈ ದೇಶದ ಸಂರಕ್ಷಣೆಯನ್ನು ಪುನರ್ ಸ್ಥಾಪಿಸಬೇಕೆಂದು ಧರ್ಮದ ಆಧಾರದ ಮೇಲೆ ಭಯೋತ್ಪಾದನೆಯ ಪಟ್ಟಿಯನ್ನು ಒಂದು ಸಮುದಾಯಕ್ಕೆ ಕಟ್ಟಬಾರದೆಂದು ನಾನು ಸರ್ಕಾರಕ್ಕೆ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲ ರಾಷ್ಟ್ರಗಳ ಮತ್ತು ವಿವಿಧ ಧರ್ಮಗಳ ಜನರು ಶಾಂತಿಯ ಬಾಳ್ವೆಯನ್ನು ನಡೆಸಬೇಕೆಂದು ಈ ಮೂಲಕ ನನ್ನ ಎಲ್ಲ ಭಾರತೀಯರಲ್ಲೂ ಅದರಲ್ಲೂ ನಮ್ಮ ಕನ್ನಡಿಗ ಕರ್ನಾಟಕದ ಕನ್ನಡಿಗರಲ್ಲಿ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಜಗತ್ತಿನಲ್ಲಿ ಶಾಂತಿ ಸೌಹಾರ್ದ ಸಂದೇಶವನ್ನು ಹರಡುವುದನ್ನು ಜನರು ತಮ್ಮ ಜೀವನದ ಧ್ಯೇಯವನ್ನಾಗಿಸಬೇಕು. ಪ್ರತಿಯೊಬ್ಬರೂ ತಮ್ಮ ಧರ್ಮಕ್ಕೆ ಅನುಗುಣವಾಗಿ ತಮ್ಮ ರಾಷ್ಟ್ರದ ಕಾನೂನಿಗೆ ಅನುಸಾರವಾಗಿ ಜೀವನ ಸಾಗಿಸಲಿ, ಆದರೆ ಇತರರಿಗೆ ಯಾವ ಹಾನಿಯನ್ನು ಮಾಡಬಾರದೆಂದು ನಾನು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಕೊನೆಯದಾಗಿ ನಾನು ಹೇಳುವುದೇನೆಂದರೆ, ಸಾರ್ವಜನಿಕರ ಸೊತ್ತು ವಿಪತ್ತುಗಳನ್ನು ನಾಶಪಡಿಸುವುದನ್ನು, ಆತ್ಮಾಹುತಿ ಬಾಂಬುಗಳನ್ನು, ನಿರಪರಾಧಿ ಜನರ ಹತ್ಯೆಯನ್ನು ಇಸ್ಲಾಂ ಸ್ಪಷ್ಟವಾಗಿ ನಿಷೇಧಿಸುತ್ತದೆ. ಇಸ್ಲಾಂ ಶಾಂತಿ ಮತ್ತು ಸೌಹಾರ್ದತೆಯ ಧರ್ಮವಾಗಿದೆ ಹಾಗೂ ಪವಿತ್ರ ಖುರಾನ್ ಇಸ್ಲಾಮಿನ ಮೂಲಾಧಾರ ಮತ್ತು ಅದರ ನೈಜ ಸ್ಫೂರ್ತಿಯಾಗಿದೆ. ಕೊನೆಯಲ್ಲಿ ನಾನು ಅಲ್ಲಾಹ್ ಸುಬ್ಹಾನಹು ತಾಲಾನಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಮ್ಮೆಲ್ಲರನ್ನು ಸನ್ಮಾರ್ಗದಲ್ಲಿ ನಡೆಸಲಿ ಎಂದು. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತುಹು.